ಸೊ ಗೌರಮ್ಮ ಗೌರಮ್ಮ ಎಂಥ ಮಗನಿಗೆ ಜನ್ಮ ಕೊಟ್ಬಿಟ್ಟಿದ್ದ, ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ದುರ್ವಿ, ಒಳ್ಳೆ ಮಗನ ಜನ್ಮ ಕೊಟ್ಟಿದ್ಯಾ ಅಂತ ಹೇಳಕ್ ಇಷ್ಟಪಡ್ತೀನಿ. ಇವತ್ತು ಮಧ್ಯಾಹ್ನ 3 ಗಂಟೆಗೆ ದೂರದರ್ಶನ ಕೇಂದ್ರದಲ್ಲಿ ಕನ್ನಡ ಸ್ಟ್ಯಾಂಡಪ್ ಶೂಟ್ ಇದೆ. ಅದಕ್ಕೆ ರೆಡಿಯಾಗಿ 2 ಅವರ್ಸ್ ಮುಂಚೆನೆ ಮನೆ ಬಿಟ್ಟೆ, ಯಾಕೆಂದರೆ BMTC ಬಸ್ಸಲ್ಲಿ ಹೋಗಬೇಕಿತ್ತು. ಇನ್ನೂ ಹೋಗ್ತಲೇ ಇದ್ದೀನಿ. ಬಸ್ಸಲ್ಲಿ ನಾನು ಪುನೀತ್ ರಾಜ್ಕುಮಾರ್ ಫ್ಯಾನ್ ನೋಡಿದೆ. ಅದೇ ಬಸ್ಸಲ್ಲಿ ಚುಚ್ಚೋ ಮುಳ್ಳು ಪ್ಯಾಂಟ್ ಹಾಕೊಂಡಿರೋ ವ್ಯಕ್ತಿ ಕಂಡ. ನೀವೇ ಗೆಸ್ ಮಾಡಿ, ಇವನು ಯಾರು ಫ್ಯಾನು ಅಂತ. TV ಅವ್ರಿಗೆ ಹೋಗಬೇಕು ಅಂದರೆ ಮೇಕ್ರಿ ಸರ್ಕಲಿಂದ ಬಸ್ ಚೇಂಜ್ ಮಾಡಬೇಕು. ನಾನು ಚೇಂಜ್ ಮಾಡಿ ಬಸ್ಸಿಂದ ಇಳ್ದಿನೇನು ಇದೇ ಎಂಟ್ರೆನ್ಸ್ ಅಂತ ಹೋದೆ. ಆದರೆ ಆಮೇಲೆ ಗೊತ್ತಾಗಿದ್ದು ಇದು ಬ್ಯಾಕ್ ಗೇಟ್ ಅಂತೆ, ಫ್ರಂಟ್ ಗೇಟ್ ಹೋಗಬೇಕಿತ್ತು. ಅದೇ ನಿಮ್ಮ ಸಾಫ್ಟ್ವೇರಲ್ಲಿ ಇರುತ್ತಲ್ಲ ಬ್ಯಾಕ್ ಎಂಡ್ ಫ್ರಂಟ್ ಎಂಡ್ ಅಂತ, ಸೇಮ್ ಲಾಜಿಕ್. ಸ್ಟುಡಿಯೋ ಎಂಟರ್ ಆಗಿದ ತಕ್ಷಣ ನನ್ನ ಕಾಣಿಸಿದ್ದು ಈ ಸೆಟ್ಟು. ಅಲ್ಲೇ ಬೇರೆ ಪ್ರೋಗ್ರಾಮ್ದು ಶೂಟಿಂಗ್ ನಡೀತಿತ್ತು. ನಾನು ಕೂತ್ಕೊಂಡು 5 ನಿಮಿಷ ನೋಡಿದೆ. ರೆಕಾರ್ಡಿಂಗಿನ ಮುಂಚೆ ಸರ್ ನಮಗೊಂದೆರಡು ಟಿಪ್ಸ್ ಹೇಳ್ಕೊಟ್ರು, ಅದನ್ನ ಇಲ್ಲಿ ಶೇರ್ ಮಾಡೋಕ್ಕಾಗಲ್ಲ. ನೆನಪಿದೆಯಾ ಸ್ಕೂಲ್ಗೆ ಹೋಗ್ಬೇಕಾದ್ರೆ ಅಮ್ಮ ಇದೇ ಥರ ಪೌಡ್ರ್ ಹಚ್ಚೋರು? ನನ್ನ ಫ್ರೆಂಡ್ ಪೊಗ್ರು ಮೂವಿ ಚೆನ್ನಾಗಿದೆ ಅಂದಾಗ ನನ್ನ ರಿಯಾಕ್ಷನ್ ಇದೇ ಥರ ಇತ್ತು. ಇನ್ನೇನು ಸ್ಟೇಜ್ ಹತ್ತಬೇಕು, ಆದರೂ ಸ್ವಲ್ಪ ನರ್ವಸ್ನೆಸ್ ಇದ್ದೇ ಇತ್ತು. ಅದಕ್ಕೆ ನಾನು ಸುಮಂತು ಮಾತಾಡಿಕೊಂಡು ಆಗಿದ್ದಾಗಲಿ ನೋಡೋಣ ಅಂತ ಹೋದ್ವಿ. ಶೂಟಿಂಗು ಚೆನ್ನಾಗಾಯಿತು. ನಿಮ್ಮ ಮುಂದೆ ಪರ್ಫಾರ್ಮ್ ಮಾಡಿದ್ದು ತುಂಬಾ ಖುಷಿ ಆಯ್ತು, ನನ್ನ ಭಾಗ್ಯ ಅಂತ ಹೇಳ್ಬೋದು. ಇಲ್ಲ ಸರ್, ನಿಜವಾಗ್ಲೂ ಸರ್, ಈಗ ನೀವು ನೋಡಿರೋ ಪ್ರಕಾರ ಸ್ಟ್ಯಾಂಡ್ ಅಪ್ ಇಲ್ಲ ಯಾವ್ತರ ನಕ್ಸೋದಾಗ್ಲಿ ಯಾವ್ತರ ಇತ್ತು, ಈಗ ಯಾವ್ತರ ಚೇಂಜ್ ಆಗ್ತಿದೆ, ಏನಾದ್ರೂ ಯಂಗ್ಸ್ಟರ್ಗೆ ಏನಾದ್ರು ಅಡ್ವೈಸ್ ಇದ್ರೆ? ಡೆಫಿನೆಟ್ಲಿ ಕಾಮಿಡಿ ಯಾವತ್ತೂ ಪವಿತ್ರವಾಗಿರಬೇಕು. ಚಿಕ್ಕ ಮಕ್ಕಳಿಂದ ದೊಡ್ಡವರವರೆಗೂ ಎಲ್ಲರೂ ಕೂತ್ಕೊಂಡು ನೋಡೋವಂಥ ಕಾಮಿಡಿ ಆಗಬೇಕು. ಯಾವತ್ತು ಅಶ್ಲೀಲೇನ ಅಥವಾ ನಾವು ಹೊರಗಡೆ ಮಾತಾಡೋಕೆ ಆಗದೆ ಇರೋದನ್ನು ಕಾಮಿಡಿಯಲ್ಲಿ ಹೇಳಬಾರ್ದು. ಯಾಕೆಂದರೆ ನಮಗೆ ಯಾರನ್ನೋ ನೋವು ಮಾಡೋವಂಥ ಕಾಮಿಡಿ ಮಾಡಬಾರ್ದು. 1,000 ಜನ ನಕ್ಬಿಟ್ಟು ಅದರಲ್ಲಿ ಒಬ್ಬ ನೋಯಿಸ್ಕೊಂಡು ಮನಸ್ಸು ನೋಯಿಸ್ಕೊಂಡು ಹೋಗೋದಾದರೆ ಅಂಥ ಹಾಸ್ಯನ ಮಾಡಬಾರ್ದು. ಆಮೇಲೆ ಹಾಸ್ಯದಲ್ಲಿ ಯಾವುದೇ ಧರ್ಮವನ್ನು ಟೀಕಿಸೋದು, ದೇಶವನ್ನು ಅಥವಾ ಲಿಂಗವನ್ನು ಟೀಕಿಸೋದು ತಪ್ಪಾಗುತ್ತೆ. ಆದ್ದರಿಂದ ಯಾವತ್ತೂ ಯೂನಿವರ್ಸ್ ಆಗಿರಲಿ, ಕಾಮಿಡಿ ಯಾವತ್ತೂ ಬೇರೆಯವ್ರಿಗೆ ಸಂತೋಷ ಕೊಡಬೇಕು. ನಾವು ಮಾತಾಡೋ ನಾವು ನಮ್ಮನ್ನು ನಾವು ಹೆಮ್ಮೆ ಪಡಬೇಕು, ಹಂಗಿರಬೇಕು ಕಾಮಿಡಿ. ಆ ಥರ ಒಂದು ಕಾಮಿಡಿ ಮಾಡಬೇಕು ಅನ್ನೋದೇ ನನ್ನ ಆಸೆ. ಥ್ಯಾಂಕ್ ಯು ಸರ್. ನಮಸ್ತೆ ಸುಶ್ರು ಮ್ಯಾಮ್. ನಮಸ್ಕಾರ. ಸಾರಿ, ಸುಶ್ರು ಮ್ಯಾಮ್ ಅಕ್ಕ. ಹಿಂಗೆ ಎಪಿಸೋಡೆ ಮುಗಿಸ್ಬಿಟ್ಟು ನಿಮ್ಮೆಲ್ಲ ಅಷ್ಟು ಏನು ಏನು ಆ ಪ್ರೀತಿನೋ ದ್ವೇಷನೋ ಅಷ್ಟು ಅಂತನಷ್ಟೇ ಮಧ್ಯದಲ್ಲಿ ಏನು ಮಾತಾಡ್ತಾನೆ. ನನ್ನ ಮಜಾ ಭಾರತ 6 ವರ್ಷದಿಂದ ನೋಡ್ಕೊಬರ್ತೀನಿ. ನನಗೆ ತುಂಬಾ ಇಷ್ಟ ಜಗಪ್ಪ. ಓಕೆ, ವೆರಿ ನೈಸ್. ನೋಡಿ, ಒಳ್ಳೆ ಭವಿಷ್ಯ ಇದೆ ಅವನಿಗೆ. ನನ್ನ ಮುಂದೆ ಕೂತ್ಕೊಂಡು ಜಗಪ್ಪ ಇಷ್ಟ ಅಂತ ಹೇಳಿ ಅವ್ರಿಗೂ ಇಷ್ಟ ಆಗಿರೋದಕ್ಕೆ ಮದುವೆ ಆಗಿರೋದು. ನೀವು ಚೆನ್ನಾಗಿ ಮಾಡ್ತೀರಾ. ಈಗ ಪ್ರೋಗ್ರಾಮ್ ನಡೀತಲ್ಲ, ಹೇಗಿತ್ತು, ಹೇಗನ್ಸ್ತು ಈಗಿನ ಜನರೇಷನ್ ಮಕ್ಕಳು ಮತ್ತೆ ನಾವು 90s ಕಿಡ್ ನೋಡಿ ಪರವಾಗಿಲ್ಲ ಅನ್ಸ್ತಾ? ಏನ್ ಮಾಡಿದ್ರು ಕಾಮಿಡಿ ಮಾಡಿದ್ರು ಹೇಳಕ್ಕೆ ಇಷ್ಟಪಡ್ತೀನಿ. ಆದರೆ ಮಾತಾಡ್ತಾ ಮಾತಾಡ್ತಾ ಭಾಳ ಕಾರ್ ಹೇಳೋದು ಯಾವ ರೇಂಜ್ಗೆ ಅಂತಂದರೆ ನಾನು ಶೋ ಬಿಟ್ಟು ಹೋಗ್ಬೇಕು. ಬಹುಶಃ ನೆಕ್ಸ್ಟ್ ಎಪಿಸೋಡ್ ಇವನೇ ಆ್ಯಂಕರ್ ಮಾಡ್ತಾನೆ ಅಂತ ಅನ್ಸುತ್ತೆ. ಆ ರೇಂಜ್ಗೆ ಕಾಲು ಹೇಳಿಲ್ಲ, ಬಟ್ ಓಕೆ, ಕಾಲು ಹೇಳಿದ್ರು ಒಳ್ಳೆದಾಯಿತು. ಯಾಕೆಂದರೆ ನಮ್ಮ ಏಜ್ ಸೇಮ್ ಏಜ್ ಗ್ರೂಪ್ ಅನ್ಸ್ಬಿಡುತ್ತೆ. ನನಗೆ ಏಜ್ ಜಾಸ್ತಿ ಆಗಿದಂತ ನನಗೆ ಅನ್ಸೋದೇ ಇಲ್ಲ. ಸೊ ಅದಕ್ಕೆ ಅಷ್ಟೇ ಹೇಳೋದ. ನೋಡಿ, ಈಗ ನೋಡಿ, ಹುಡುಗಿರು ಏನ್ ಬೇಕಾದ್ರೂ ಹೇಳ್ತಾರೆ. ಹೆಣ್ಮಕ್ಳು ಅದ್ರ ಏಜ್ ನಿಮ್ಗಿಂತ ಜಾಸ್ತಿ ಅಂತ ಹೇಳಿದ್ನ? ಹೇಳಿ ನೀವು ಅಷ್ಟೇ ಸಾಕು. ಹೇಳಿ ನೀವು ಏಜಸ್. ಸ್ಕೂಲಿಂಗ್ ಎಲ್ಲ ಎಲ್ಲಿ ಮಾಡಿದ್ದು? ಸ್ಕೂಲಿಂಗ್ ಎಲ್ಲ ನಾನು ಇಲ್ಲೇ ಬ್ಯಾಂಗ್ಳೂರಲ್ಲಿ. ಬ್ಯಾಂಗ್ಳೂರಲ್ಲಿ ಎಲ್ಲ ಬ್ಯಾಂಗ್ಳೂರಲ್ಲಿ 10th ಎಲ್ಲ ಎಲ್ಲ 10th ಯಾವ ಇರೋದು ನೀವು ಪಾಸ್ ಆಗಿದ್ದು? ಹೇಳಿ ಏಜಸ್ ಎಷ್ಟ ನಂಬರ್ ಅಂತ ಹೇಳಿ. ಅರ್ಥ ಮಾಡ್ಕೊಂಡು ನೋಡಿ ಸುಸೋರ್ ಹೇಳಿ ಏಜಸ್ ಎಷ್ಟ ನಂಬರ್ ಅಂತ. ನೀವು ಹೊಸೊಬ್ರು ಅಂತ ಅನ್ಸಲಿಲ್ಲ. ಈಗ ನನ್ನ ಮಕ್ಕಳು ಸಖತ್ ಸೈಕಲ್ ಹೊಡಿತಾರೆ, ಮೋಸ್ಟ್ಲಿ ಡೈಲಾಗ್ ಮರೀತಾರೆ, ಆಮೇಲೆ ನರ್ವಸ್ ಆಗ್ತಾರೆ ಅಂತ ನಾನು ನರ್ವಸ್ ಆಗಿದ್ ನಾನು ಭಯ ಪಟ್ಟಿದ್ದೆ. ಹೊಸದು ಯಾಕೆಂದ್ರೆ ನಾವು ಆಡಿಯನ್ಸ್ ಮುಂದೆ ಪರ್ಫಾರ್ಮ್ ಮಾಡ್ತಿದ್ವಲ್ಲ, ಫಸ್ಟ್ ಟೈಮ್ ಬರೀ ಕ್ಯಾಮ್ರಾ,
ಸೌಂಡ್ ರಿಯಾಕ್ಷನ್ ಇಲ್ಲ, ನಾವೇ ಅದಕ್ಕೆ ಸ್ಲೋ ಆಗಿ ತಗೊಂಡೋಗಿದ್ದು. ನಾನೇನ್ ಅನ್ಕೊಂಡೆ ಲೈಕ್ ಇವರು ಹೆದರ್ಕೋತಾರೆ ಅಂತ ಅಂದ್ಬಿಟ್ಟು ನಾನು ಮುಂಚೆನೆ ಅದಕ್ಕೆ ಮೆನ್ಷನ್ ಮಾಡಿದ್ದೆ ಇಲ್ಲ ಅಂತ ನಾನ್ ಧೈರ್ಯ ಹೇಳ್ಬಿಟ್ಟು ಕಳಿಸಿದೀನಿ. ಒಂದೇ ಫ್ಲೋರ್ ನಲ್ಲಿ ಚಚ್ತಾ ಬಿದ್ದಿದ್ದಾರೆ. ಆಮೇಲೆ ಏನಂದ್ರೆ ಸ್ಪಾಟ್ ಅಲ್ಲಿ ದಯಾನಂದ್ ಸರ್ ಏನೇ ಹೇಳಿದ್ರು ಅದಕ್ಕೆ ಮತ್ತೆ ಇವ್ರು ಕೌಂಟ್ರು, ಆಮೇಲೆ ಇವ್ರು ಕೌಂಟ್ರು ಅವ್ರು ಕೌಂಟ್ರು, ಮಧ್ಯದಾಗ ಮಿಕ್ಕಾಗಿದೆ. ಅವ್ರವ್ರೇ ಮಾತಾಡ್ಕೊತಾ ಇದ್ರು. ಬಹಳ ಚೆನ್ನಾಗಿತ್ತು ಪ್ರೋಗ್ರಾಮ್. ನಂದು ಒಂದ್ ವಿಡಿಯೋ ಬೇಕು ತಡೀರಿ, ಸುಮಂತ ಅದ ಸೇರ್ಸ್ಬಿಟ್ರು ಹಂಗೆ. ಚೆನ್ನಾಗಿತ್ತು ನಮ್ ಶೋ, ಯಾವಾಗ್ಲೂ ಸೂಪರ್ ಡೂಪರ್ ಆಗಿರುತ್ತೆ. ನೀವು ಬಂದಿದ್ದೀವಿ ಪ್ಲಸ್ ಆಯ್ತು. ಪ್ರಜ್ವಲ್ ಅವ್ರನ್ನ ಮರೆಯಕ್ಕಾಗಲ್ಲ, ಪುಣ್ಯಾತ್ಮ ಅವ್ನ ಜೀವನದಲ್ಲೇ ಮರೆಯಕ್ಕಾಗಲ್ಲ. ಮಲಗಿದ್ರು ಅವನೇ ನೆನ್ಪು ಬರ್ಬೇಕು, ಆ ರೇಂಜ್ ಗೆಲ್ಲ ಕಾಲ ಹಿಡಿದ್ಬಿಟ್ಟು. ಅಯ್ಯೋ, ಸೊ ನಮ್ಮ ಪ್ರಜ್ವಲ್ ಅವ್ರನ್ನ ಮರೆಯಕ್ಕಾಗಲ್ಲ. ನಿಮ್ ಪ್ರಕಾರ ಏನನ್ಸ್ತು, ಜೆನ್ ಜಿ ಬೆಸ್ಟ್ ನೈಂಟೀಸ್ ಬೆಸ್ಟ್? ನೈಂಟೀಸ್ ಬೆಸ್ಟ್. ಎಸ್, ಸೊ ಜೆನ್ ಜಿ ಅವ್ರ ಬೆಲೆ ಇದೆ. ಬೆಲೆ ಇದೆ. ಅವ್ರಿಗೆ ಎಷ್ಟು ರೇಟ್ ಕೊಡ್ಬೇಕಂತ ಯೋಚನೆ ಮಾಡ್ತಾ ಇದ್ದೀನಿ. ನಾನು ಪ್ರಜ್ವಲ್ ಡಿಸೈಡ್ ಮಾಡ್ಬಿಟ್ಟು ಅವ್ರಿಗೊಂದು ರೇಟ್ ಕೊಟ್ಬಿಟ್ಟು ನಿಂಗೆ ಹೇಳಿ. ಇವತ್ತು ಬರ್ತಾ ನಾನು ಅಮ್ಮಗೆ ಏನ್ ಹೇಳಿದೆ ಗೊತ್ತಾ? ನಾನು ಮುಂಚೆ ಹೇಳ್ದೆ ಹಿಂಗ್ ಕಾಮಿಡಿ ಮಾಡಕ್ ಹೋಗ್ತಿದ್ದೀನಿ ಅಂತ. ಈ ಕಾಮಿಡಿಲಿ ಏನ್ ಮಾಡ್ತೀಯ ಅಂತ ಅಂದ್ರು. ಅದಕ್ಕೆ ಅಂದೆ, ಅಲ್ಲಿ ಸುಸ್ಮಿತಾ ಮ್ಯಾಮ್ ಬರ್ತಾರೆ, ನೀನು 6 ವರ್ಷದಿಂದ ನೋಡ್ತಿದ್ಯಲ್ಲ, ನಾನು ಅವ್ರನ್ನ ಮೀಟ್ ಮಾಡಕ್ ಹೋಗ್ತೀನಿ. ನಮ್ಮ ಅಮ್ಮಜ್ಜ ಹೆಸರು ಗೌರಮ್ಮ ಅಂತ, ಅವ್ರಿಗೇನಾದ್ರು ಹೇಳ್ಬಿಡಿ. ನಿಮ್ಗಿಂತ ಜಾಸ್ತಿ ಜಗಪ್ಪ ಮತ್ತೆ ನಿಮ್ದು ಫ್ಯಾನೆ, ಆದ್ರೆ ಜಗಪ್ಪ ಮತ್ತೆ ಕಾರ್ತಿಕ್ ತುಂಬಾ ಫ್ಯಾನ್. ಹುಲಿ ಫ್ಯಾನ್ ನಾನು, ಜಗಪ್ಪ ಅವ್ರ ಫ್ಯಾನ್ ನಾನು ಕೂಡ. ಸೊ ಗೌರಮ್ಮ ಗೌರಮ್ಮ ಎಂಥ ಮಗನಿಗೆ ಜನ್ಮ ಕೊಟ್ಬಿಟ್ಟಿದ್ದೀನಿ, ಒಳ್ಳೆ ಮಗನಿಗೆ ಜನ್ಮ ಕೊಟ್ಟಿದ್ಯಾ ಅಂತ ಹೇಳಕ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಎಸ್, ಸಿಗೋಣ. ಸಿಗ್ತೀನಿ. ಥ್ಯಾಂಕ್ ಯು. ಸರಿ, ಆಲ್ ದಿ ಬೆಸ್ಟ್. ಟೇಕ್ ಕೇರ್. ಸೋ ಮಚ್ ಸುಷ್ಮಿತಾ. ಮೋಸ್ಟ್ ವೆಲ್ಕಮ್. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಗೈಸ್, ಈಗ ತಾನೇ ಸ್ಟ್ಯಾಂಡ್ ಅಪ್ ಕಾಮಿಡಿ ಮುಗಿಸ್ಕೊ ಬಂದ್ವಿ. ಅದು DD ದೂರದರ್ಶನ್ ಕನ್ನಡ ಅಲ್ಲಿ ರೆಕಾರ್ಡಿಂಗ್ ಮಾಡಿಸಿದ್ದು. ಚಂದನ ದೂರದರ್ಶನ್ ಚಂದನ. ಮಗ ಹೇಗಿತ್ತು? ಮಗ ಕ್ರೇಜಿ ಆಗಿತ್ತು. ಈ ಆಪರ್ಚುನಿಟಿ ಸಿಗುತ್ತೆ ಅಂತ ಗೊತ್ತೇ ಇರಲಿಲ್ಲ. ಸ್ಪೆಷಲ್ ಥ್ಯಾಂಕ್ಸ್ ಟು ಗಣೇಶ್ ಕಶ್ಯಪ್ ಈ ಆಪರ್ಚುನಿಟಿ ಕೊಡಿಸಿದ್ದಕ್ಕೆ. ಆ್ಯಂಡ್ 2 ಡೇಸ್ ಮುಂಚೆ ಗೊತ್ತಾಯಿತು. ಆ್ಯಂಡ್ ತುಂಬ ಎಕ್ಸೈಟೆಡ್ ಆಗಿದ್ವಿ ಟು ಫಸ್ಟ್ ಟೈಮ್ ಫೇಸ್ ಕ್ಯಾಮ್ರಾ ವಿತೌಟ್ ಆಡಿಯನ್ಸ್. ಯಾಕಂದರೆ ನಾವು ಜನರಲಿ ಲೈವ್ ಶೋಸ್ ಮಾಡ್ತೀವಿ, ಆಡಿಯನ್ಸ್ ಇರ್ತಾರೆ, ನಮಗೆ ರಿಯಾಕ್ಷನ್ಸ್ ಕ್ಯಾಚ್ ಆಗುತ್ತೆ ಆ್ಯಂಡ್ ವಿ ಗೋ ಆನ್. ಬಟ್ ಓನ್ಲಿ ಕ್ಯಾಮ್ರಾ ವಿತೌಟ್ ರಿಯಾಕ್ಷನ್ಸ್ ವಿತೌಟ್ ಆಡಿಯನ್ಸ್, ನ್ಯೂ ಎಕ್ಸ್ಪೀರಿಯನ್ಸ್, ತುಂಬ ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸ್. ಸ್ಟಾರ್ಟಿಂಗಲ್ಲಿ ಹೆಂಗಿತ್ತು ಮಗ ನರ್ವಸ್ನೆಸ್ಸು? ಸ್ಟಾರ್ಟಿಂಗಲ್ಲಿ ಅಂತ ನರ್ವಸ್ನೆಸ್ ಇರಲಿಲ್ಲ ಮಗ. ಇತ್ತು ಬಟ್ ಸುಮ್ಮನೆ ಹೇಳ್ತಿಲ್ಲ. ಸ್ಟಾರ್ಟಿಂಗ್ 3 ಸಲ ರೀಸಸ್ಗೆ ಹೋಗಿದ್ಯಾ ನೀನು? ಹೇ, 3 ಸರಿ ಕಾಫಿ ಕುಡಿದೆ ಅದು, ಪ್ಲೀಸ್ ತಪ್ಪು ಮಾಹಿತಿ ಕೊಡಬಾರ್ದು. 2 ಸಲಿ ಟಾಯ್ಲೆಟ್ ಹೋಗಿದ್ದೆ. ಇಲ್ಲ, 1 ಸರಿ ಹೋಗಿ. ಹಾಂ ನೋಡಿ, ಅದು 1 ಲೀಟರ್ ನೀರು ಕುಡ್ಕೊಂಬರ್ದಿ ಅದಕ್ಕೆ ಹೋಗಿದ್ದು. ಮಿಮಿಕ್ರಿ ದಯಾನಂದ್ ಸರ್ ಆಸ್ ಎಕ್ಸ್ಟ್ರೀಮ್ ನಾಲೆಜ್ ಇನ್ ದಿಸ್ ಆ್ಯಂಡ್ ನಾವು ಅವರಿಂದ ತುಂಬ ಕಲಿಯೋದಿದೆ ಆ್ಯಂಡ್ ಕಲ್ಯಾಣ ಲಾಂಗ್ ಪ್ರೊಸೆಸ್ ಇದೆ, ಕೊನೆ ಅಲ್ಲ. ಮುಂದೆ ಈ ಥರ ಮಾಡ್ತಾ ಇರೋಣ. ಎಲ್ಲರೂ ಸಪೋರ್ಟ್ ಮಾಡಿ, ಶೋಸ್ಗೆ ಬನ್ನಿ, ವಿಡಿಯೋಸ್ ನೋಡಿ. ನಾವು ರೆಕಾರ್ಡ್ ಮಾಡಿರೋ ವಿಡಿಯೋಸ್ ಅಥವಾ ಈ ವಿಡಿಯೋಸ್ ಬರುತ್ತೆ, ಸಬ್ಸ್ಕ್ರೈಬ್ ಮಾಡಿ ಅನ್ನೋ. ಡಿಡಿ ಚಂದನ ಚಾನೆಲ್ಗೆ, ಡಿಡಿ ಚಂದನ ನನ್ನ ಚಾನಲ್ಗೆ ಹೇಳೋ, ಅದಕ್ಕೆ ಹೇಳೋ. ಡಿಡಿ ಚಂದನ ಚಾನಲ್ ನಂದು ಒಂದು ಬರುತ್ತೆ, ನಂದು ಸ್ಟ್ಯಾಂಡ್ ಅಪ್ ಕಾಮಿಡಿ ವಿಡಿಯೋ ಬರುತ್ತೆ. ಅದು ಏನದು, ಅದು ಯಾವತ್ತು ಬರುತ್ತೆ ಅಂತ ಸ್ಟೋರಿಲಿ ಹಾಕ್ತೀವಿ. ಅವ್ರ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಮತ್ತು ಇವನ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಪ್ರಜ್ವಲ್ ಗೌಡ ಅಂತ. ಕೈ ತುಂಬ ನೋತಿದೆ, ಸಾಕು ಅನ್ಸುತ್ತೆ ವಿಡಿಯೋ ಮಾಡಿದ್ದು ಅಲ್ವಾ ಮಗ? ಸಾಕಲ್ಲ, ಸರಿ, ಬಾಯ್ ಬಾಯ್ ಬಾಯ್. ಹಿಂಗೆ ಮುಚ್ಚೋ ಥರ ಮಾಡೋಣ ನಾವು? ಹಂಗೆ ಮಾಡಿ ಮಾಡ್ತಾರೆ.